ನಮಸ್ಕಾರ ವೀಕ್ಷಕರೇ, ಇಂದು ಬೆಟಗೇರಿ ಭಾಗದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕರ ಹಾಗೂ ಸಹ ವ್ಯವಸ್ಥಾಪಕರ ಬೀಳ್ಕೊಡುವ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರಾದ ಲಕ್ಷ್ಮೀನಾರಾಯಣ ಹೆಗಡೆ ಹಾಗೂ ಸಹ ವ್ಯವಸ್ಥಾಪಕರಾದ ಶಿವಶಂಕರ್ ಇವರಿಗೆ ಬೀಳ್ಕೊಡುವ ಕಾರ್ಯಕ್ರಮವನ್ನು ಬ್ಯಾಂಕಿನ ಗ್ರಾಹಕರೇ ಖುದ್ದಾಗಿ ನಿಂತು ನೆರವೇರಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ನೂತನವಾಗಿ ಬಂದ ಮುಖ್ಯ ವ್ಯವಸ್ಥಾಪಕರಿಗೂ ಕೂಡ ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮವನ್ನು ಬ್ಯಾಂಕಿನ ಗ್ರಾಹಕರು ಹಾಗೂ ಉದ್ಯಮೆದಾರರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗ್ರಾಮಗಳಿಂದ, ಅಂದರೆ ಕುರುಡಿಗಿ, ಕಿರಟಗೆರೆ, ಬೆನಕೊಪ್ಪ, ಹುಯಿಲಗೋಳ, ನಾಗಸಮುದ್ರ ಗ್ರಾಮಗಳಿಂದ ಗ್ರಾಹಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಹನುಮಂತಪ್ಪ ಅಳವಂಡಿ, ವಕೀಲರಾದ ಮಾಂತೇಶ್ ಹಿರೇಮನಿ ಪಾಟೀಲ್, ನಗರಸಭಾ ಸದಸ್ಯರಾದ ಮಂಜುನಾಥ್ ಮುಳಗುಂದ್ ಹಾಗೂ ವೀರಣಗೌಡ, ಶರಣಪ್ಪ ಚುರ್ಚಪ್ಪನವರ್, ಕಳಕಪ್ಪ ನಾಗರಾಳ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.